नमस्कार स्नेहितरे, कला तपस्वी राजेश अवरु सद्य निधनरागिद्दारे। अनारोग्यदिंद ई लोकवन्नु त्यजिसिदरे नम्म हिरिय नट राजेश अवरु। स्नेहितरे, ಹೌದು, 1932 ಏಪ್ರಿಲ್ ಹದಿನೈದರಂದು ಬೆಂಗಳೂರಿನಲ್ಲಿ ಜನಿಸಿದ ರಾಜೇಶ್ ಅವರು ಚಿಕ್ಕ ವಯಸ್ಸಿನಲ್ಲಿ ಆಸ್ಯಜನ್ ನಾಟಕಗಳು ಹಾಗೂ ಚಿತ್ರಗಳಲ್ಲಿ ಅಭಿನಯಿಸುವ ಆಸಕ್ತಿ ಕೂಡ ಹೊಂದಿದ್ದರು. ಇವರು PWD ಇದರಲ್ಲಿ ಇಲಾಖೆಯಲ್ಲಿ ಕೆಲಸವನ್ನು ಕೂಡ 10 ವರ್ಷ ನಿಭಾಯಿಸಿ ನಂತರದ ಚಿತ್ರರಂಗದ ಒಲವು ಹೆಚ್ಚಾಗಿ ಚಿತ್ರರಂಗಕ್ಕೆ ಹೋದರೂ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರು. ಹೌದು ಸ್ನೇಹಿತರೆ, ಸರ್ಕಾರಿ ಕೆಲಸದಲ್ಲಿ ಬೆಳ್ಳಚ್ಚುಗಾರನಾಗಿ ಕೆಲಸ ಮಾಡಿದ ರಾಜೇಶ್ ಅವರು ಸದ್ಯ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾರೆ. ಹಾಗೆ ಚಿತ್ರರಂಗಕ್ಕೆ ಕಾಲಿಟ್ಟು ಇಂದು 150ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಒಳ್ಳೆ ಹೆಸರನ್ನು ಮಾಡಿದವರು ಅಂದರೆ ನಮ್ಮ ರಾಜೇಶ್ ಅವರು. ಸ್ನೇಹಿತರೆ, ಹೌದು, ರಾಜೇಶ್ ಅವರು ಪುತ್ರಿ ಆಶಾ ಕೂಡ ಚಿತ್ರರಂಗದಲ್ಲಿ ಯಶಸ್ಸು ಕಂಡವರು. ಆಶಾ ರಾಣಿಯವರನ್ನು ಸದ್ಯ ನಟ ಅರ್ಜುನ್ ಸರ್ಜಾ ಅವರು 1988ರಲ್ಲಿ ಮದುವೆಯಾಗ್ತಾರೆ. ಸದ್ಯ ಅವರ ಕುಟುಂಬದ ಹಲವಾರು ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂದು ರಾಜೇಶ್ ಅವರ ನಿಧನದಿಂದ ಇಡೀ ಚಿತ್ರರಂಗದ ಶೋಕದ ವಾತಾವರಣದಲ್ಲಿ ಇದೆ ಅಂತಲೇ ಹೇಳ್ಬೋದು. ಸತ್ಯತಂತ್ರ ಸೌಭಾಗ್ಯ, ದುಡ್ಡು, ಕಲಿಯುಗ, ದೇವರ ಗುಡಿ, ವೀರ ಸಂಕಲ್ಪ, ಗಂಗೆ ಗೌರಿ ಹಾಗೆ ಸೇರಿದಂತೆ 150ಕ್ಕೂ ಅಧಿಕ ಸಿನಿಮಾಗಳಲ್ಲಿ ರಾಜೇಶ್ ಅವರು ಬಣ್ಣ ಹಚ್ಚಿದ್ದಾರೆ. February 26ರಂದು ಬಿಡುಗಡೆಯಾಗಬೇಕಾಗಿದ್ದ ಓಡವಂಗ್ ಸಿನಿಮಾದಲ್ಲಿ ಅವರು ಕೊನೆಯದಾಗಿ ಅತಿಥಿ ಪಾತ್ರದಲ್ಲಿ ಅಭಿನಯಿಸಿದ್ದರು. ಸದ್ಯ ಚಿತ್ರ ಈಗ ತೆರೆ ಕಾಣುವ ಮುಂಚೆನೆ ನಮ್ಮನ್ನೆಲ್ಲ ಬಿಟ್ಟು ಈ ಅಲಕೊನೆ ತಿಳಿಸಿದ್ದಾರೆ ರಾಜೇಶ್ ಅವರು. ಹೌದು, ಹೇಳಬೇಕು ಅಂದರೆ ಇಡೀ ಅರ್ಜುನ್ ಸರ್ಜಾ ಫ್ಯಾಮಿಲಿ ಮತ್ತೆ ಕಣ್ಣೀರಿನಲ್ಲಿ ಮುಳುಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ 1 ವರ್ಷದಿಂದ ತಾನೇ ಅವರ ಹೆಂಡತಿ ಕೂಡ ಈ ಅಲಕವನ್ನು ತ್ಯಜಿಸಿದ್ದರು. ಏನೇ ಆಗಲಿ, ರಾಜೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತಾ ಕಮೆಂಟ್ ಸೆಕ್ಷನ್ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ. ನಮಸ್ಕಾರ.